ಇಲ್ಲಿ ಎಗ್ಪಫ್ ಬಿಸ್ಕಿಟ್ಸ್ ತಿನ್ನೋದೇ ಒಂಥರ ಮಜಾ. ತುಂಬ ಐಟಮ್ಸ್ ಇಟ್ಟಿದ್ದಾರೆ, ಸಕ್ಕತ್ ಐಟಮ್ಸು, ಆ್ಯಂಡ್ ಕ್ರೌಡು ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲ ಬಂದಿದ್ದೀವಿ ಅಂತ ಹೇಳಿದ್ರೆ ಎಲ್ ಜೆ ಅಯ್ಯಂಗಾರ್ ಬೇಕರಿ ಅಂತ ಒಂದು ಬೇಕರಿ ಶಾಪ್ಗೆ ಬಂದಿದ್ದೀವಿ. ಯೂಶ್ವಲಿ ಇದು ಫಸ್ಟ್ ಟೈಮ್ ನಾವು ಬೇಕರಿನ ಕವರ್ ಮಾಡ್ತಿರೋದು. ಇದಕ್ಕೆ ಮುಂಚೆ ಯಾವ ಬೇಕರಿನೂ ಕವರ್ ಮಾಡಿರಲಿಲ್ಲ. ಸೊ ಒಂಥರ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಎಲ್ಲಿ ನೋಡೋಕೆ ಹೋದ್ರೆ ಯೂಶ್ವಲಿ ನಿಮಗೆ ಪಫ್ ಮತ್ತು ದಿಲ್ಪಸಂದು ಜಾಸ್ತಿ ಕೇಕ್ಸು ಎಲ್ಲ ತುಂಬಾ ಫಾಸ್ಟ್ ಮೂವಿಂಗ್ ಆ್ಯಂಡ್ ಎಚ್ ಎಸ್ ಆರ್ ರೇಟಲ್ಲಿ ತುಂಬಾ ಲೈಕ್ ಫೇಮಸ್ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಆ್ಯಂಡ್ ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಎಚ್ ಎಸ್ ಆರ್ ಕ್ಲಬ್ ರೋಡ್, ಎಚ್ ಎಸ್ ಆರ್ ಲೇಔಟ್ ಸೆಕೆಂಡ್ ಸೆಕ್ಟರ್ ನಿಯರ್ ಗಾಂಧಿ ಸ್ಟ್ಯಾಚು. ಸೊ ಗಾಂಧೀಜಿ ಇಲ್ಲೇ ಇದ್ದಾರೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಮುಂದೆ ಗೂಗಲ್ ಮ್ಯಾಪ್ಸ್ ಇಂಟು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೆ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ ಬರಿ. ಇವಾಗ ನಾವು ಫಸ್ಟ್ ತಗೊಂಡಿರೋದು ಹನಿ ಕೇಕ್. ಸೊ ಹನಿ ಕೇಕ್ ತುಂಬ ಜನ ತಗೋತಿದ್ರು, ಬಂದಿದ ತಕ್ಷಣ ಹನಿ ಕೇಕ್ ಹನಿ ಕೇಕ್ ಹನಿ ಕೇಕ್ ಅಂತ ಅಂದ್ಬಿಟ್ಟು ತುಂಬ ಜನ ತಗೋತಿದ್ರ. ಸೊ ಅದಕ್ಕೋಸ್ಕರ ನಾವು ಹನಿ ಕೇಕ್ ಆರ್ಡರ್ ಮಾಡಿದ್ವಿ. ಸೊ ಸಖತ್ ಕ್ರೀಮಿಯಾಗಿ ಇದೆ. ಆಹಾ, ಸ್ವೀಟ್ ಎಷ್ಟಿರಬೇಕು ಕರೆಕ್ಟ್ ಲೆವೆಲಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಪೈನಾಪಲ್ ಫ್ಲೇವರ್ ಯೂಶುವಲ್ ಹನಿ ಕೇಕು, ಸಾಫ್ಟಾಗಿ ಅದರೊಳಗೆ ಒಂದು ಸಿರಪ್ ಇರುತ್ತಲ್ಲ ಸಖತ್ತಾಗಿದೆ. ಹನಿ ಫ್ಲೇವರ್ಸ್ ಲೈಟಾಗಿ ಆ್ಯಂಡ್ ಆ ಪೈನಾಪಲ್ಲು ತುಂಬಾ ಸೂಪರ್ ಆಗಿದೆ. ಆ್ಯಂಡ್ ಕೇಕ್ ಕ್ವಾಲಿಟಿನೂ ತುಂಬ ಸೂಪರ್. ಲಾಸ್ಟಲ್ಲಿ ನೋಡ್ಕೊಂಡ್ರೆ ಹನಿ ಪರ್ಫೆಕ್ಟಾಗಿ ಡೆಪಾಸಿಟ್ ಆಗಿದೆ. ಸೊ ನೆಕ್ಸ್ಟು ನಮ್ಮ ಹತ್ರ ಎಗ್ ಪಫ್ ತುಂಬ ಫೇಮಸ್ ಅಂತೆ. ಸೊ ಅದಕ್ಕೋಸ್ಕರ ಎಗ್ ಪಫ್ ತೊಗೊಂಡಿದ್ದೀವಿ. ಇಲ್ಲಿ ಎಗ್ ಪಫ್ ಬಿಸ್ಕಿಟ್ಸ್ ತಿನ್ನೋದೇ ಒಂಥರ ಮಜಾ. ಏನೋ ಮೇಲೆ ಆ ಥರ ಒಂದು ಲೇಯರ್ ಇರೋದಲ್ಲ, ಕ್ರಿಸ್ಪಾಗಿ ಒಳಗೆ ಆ ಎಗ್ ಬಂದ್ಬಿಟ್ಟು ಸಾಫ್ಟಾಗಿ ಎಲ್ಲೋ ಇಷ್ಟ ತಿನ್ನೋಕ್ಕೆ ಸೂಪರಾಗಿರುತ್ತೆ. ಆ್ಯಂಡ್ ಇವ್ರಿಗೆ ಬಂದ್ಬಿಟ್ಟು ಯೂಶ್ವಲಿ ಇವರೇ ಮಾಡ್ತಾರಂತೆ. ಮೇಲೆ ಇವ್ರದೇ ಒಂದು ಕುಕ್ಕಿಂಗ್ ಯೂನಿಟ್ ಇರುತ್ತೆ, ನೀವು ನೋಡಿರ್ತೀರ. ಎಲ್ಲ ಅಲ್ಲೇ ತಯಾರಿಸ್ಕೊಬಂದ್ಬಿಟ್ಟು ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟು ನಮ್ಮ ಹತ್ರ ದಿಲ್ಪಸಂದ್ ಇದೆ. ಸೊ ದಿಲ್ಪಸಂದ್ ನೋಡೋಕ್ಕೋದ್ರೆ ಹ್ಯೂಜ್ ಆಗಿದೆ ಗೈಸ್. ಸೊ ಸ್ಟಫಿಂಗ್ಸು ನೋಡೋಕ್ಕೋದ್ರೆ ನಿಮ್ಗೆ ಚರ್ರಿ ಎಲ್ಲನೂ ಜಾಸ್ತಿ ಹಾಕಿದ್ದಾರೆ. ಒಂದು ಬೈಟ್ ಹೋಗಲೇಬೇಕು. ಒಳ್ಳೆ ಸ್ಟಫಿಂಗ್ಸು, ದಿಲ್ಪಸಂದ್ ಲವರ್ಸ್ ಆಗಿದೆ ಖಂಡಿತ ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಆ್ಯಂಡ್ ಅಂದ್ ಮೇಕಿಂಗು ಅಷ್ಟೇ, ಒಂದು ಪರ್ಫೆಕ್ಟ್ ಕ್ವಾಲಿಟಿ ಆಗಿದ್ರೇ ಮಾತ್ರ ಇದು ಈ ಥರ ಒಂದು ಟೇಸ್ಟ್ ಕೊಡೋಕ್ಕಾಗೋದು. ತುಂಬಾ ಸೂಪರ್ ಆ್ಯಂಡ್ ಫೈನ್ ಕ್ವಾಲಿಟಿಯಾಗಿ ಮಾಡ್ಕೊಡ್ತಾ ಇದ್ದಾರೆ. ಆ್ಯಂಡ್ ರಶ್ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಈವ್ನಿಂಗ್ ಆಗ್ತಾ ಆಗ್ತಾ ಜಾಸ್ತಿ ರಶ್ ಬರ್ತಾ ಇದ್ದಾರೆ ಗೈಸ್. ಸೂಪರ್. ಸೊ ನೆಕ್ಸ್ಟು ಇವ್ರ ಹತ್ರ ನಾನು ತಗೊಂಡಿರೋದು ಪನ್ನೀರ್ ಪಫ್ಫು. ಪನ್ನೀರ್ ಪಫ್ಫು ತುಂಬ ಫಾಸ್ಟ್ ಮೂವಿಂಗ್ ಅಂತೆ, ಎಗ್ ಬಿಟ್ಟರೆ ಪನ್ನೀರ್ ಪಫ್ ತುಂಬಾ ಫಾಸ್ಟ್ ಮೂವಿಂಗ್ ಅಂತ ಹೇಳ್ತಿದ್ರು. ಸೊ ಅದಕ್ಕೋಸ್ಕರ ಪನ್ನೀರ್ ಪಫ್ ತಗೊಂಡಿದ್ವಿ. ಸೊ ಎಸ್, ನೋಡೋಕ್ಕೋರೆ ಒಳಗೆ ಸ್ಟಫಿಂಗ್ಸು ಪನ್ನೀರ್ ಜೊತೆಗೆ ಲೈಟ್ ಕ್ಯಾಪ್ಸಿಕಮ್. ಸೊ ಯೂಶುವಲ್ ವೆಜಿಟೇರಿಯನ್ ಪಫ್ ತಿಂತಿದ್ವಿ, ಇದು ವೆಜಿಟೇರಿಯನಲ್ಲಿ ಒಂದು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಪನ್ನೀರ್ ಪಫ್ ಅಂತ ಮಾಡ್ಕೊಟ್ಟಿದ್ದಾರೆ. ತುಂಬಾ ಸೂಪರ್ ಆಗಿದೆ. ಅದು ಸಾಲ್ಟು ಅಷ್ಟೇ, ಕರೆಕ್ಟ್ ಉಪ್ಪು ಲೆವೆಲ್ ಮೇಂಟೈನ್ ಮಾಡಿ ಸೂಪರಾಗಿ ಮಾಡ್ಕೊಟ್ಟಿದ್ದಾರೆ. ಪಫ್ಸು ಲವರ್ಸ್ ಆಗಿದ್ರೆ ಅಂದ್ರೆ ಯೂನಿಕ್ ಆಗಿ ಪನ್ನೀರ್ ಪಫ್, ಮಶ್ರೂಮ್ ಪಫ್ ಕೂಡ ಇದೆ. ಜಾಸ್ತಿ ವೆರೈಟೀಸಲ್ಲಿ ಪಫ್ ಮಾಡ್ತಾ ಇದಾರೆ. ಸೊ ಬಂದರೆ ಪಫ್ ಲವರ್ಸ್ಗಂತೂ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನೇ.
ಸೊ ಗೈಸ್, ಸೊ ಫೈನಲ್ ಆಗಿ ನಾವು ಇವ್ರ ಹತ್ರ ತಗೊಂಡಿರೋದು ಪೇಸ್ಟ್ರಿ. ಸೊ ಪೇಸ್ಟ್ರಿ ಕೇಕ್ ಅಲ್ಲಿ ರೆಡ್ ವೆಲ್ವೆಟ್ ಕೇಕ್ ತಗೊಂಡಿದೀವಿ. ಸೊ ಇದನ್ನ ಹಂಗೆ ಒಂದು ಬೈಟ್ ಹೋಗೋಣ. ಸೂಪರ್. ಸೊ ಮೆಲ್ಟ್ ಇನ್ ಮೌತ್. ಸೊ ಪೇಸ್ಟ್ರೀಸ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಕೇಕ್ ಎಷ್ಟು ಜನ ಪ್ರಿಫರ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಹೇಳಿ. ಈ ಕೇಕು ತುಂಬಾ ಡೆಲಿಷಿಯಸ್ ಆಗಿದೆ ಅಂತಲೇ ಹೇಳ್ಬೇಕು. ರೆಡ್ ವೆಲ್ವೆಟ್ ಲವರ್ಸ್ಗೆ ತುಂಬಾ ಸೂಪರ್ ಆಗಿರುತ್ತೆ. ಮೇಲೊಂದು ಸರಿ ಟ್ರಿಪ್ ಡೆಕೋರೇಟಿವ್ ಮಾಡಿದ್ದಾರೆ, ಲೇಯರ್ ಬೈ ಲೇಯರ್ ಆ ಕ್ರೀಮು ಇನ್ಫ್ಯೂಸ್ ಮಾಡಿ ತುಂಬಾ ಸೂಪರಾಗಿ ಮಾಡ್ತಾ ಇದ್ದಾರೆ. ಆಲ್ಸೋ ಇದು ಬಂದ್ಬಿಟ್ಟು ಇವ್ರದ್ದು ಇನ್ನೊಂದು ಬ್ರ್ಯಾಂಚ್ ಇದೆ ಅಂದರೆ ಚಾಮರಾಜಪೇಟೆಯಲ್ಲಿ ಫಸ್ಟ್ ಬ್ರ್ಯಾಂಚ್, ಅದೇ 1971 ಸ್ಟಾರ್ಟ್ ಆಗಿದ್ದು, ಸುಮಾರು 50 ಇಯರ್ಸ್ ಆಗ್ತಾ ಬಂತು. ಇದು ಇವಾಗ 2014 ಸ್ಟಾರ್ಟ್ ಮಾಡಿ ಸಕ್ಸಸ್ಫುಲ್ ಆಗಿ ರನ್ ಮಾಡ್ಕೋ ಬರ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿ ಬೇರೆ ಆಪ್ಷನ್ಸ್ ಎಲ್ಲ ಇದೆ, ಬೇರೆ ಏನೇನೆಲ್ಲ ಸಿಗುತ್ತೆ ಅಂದ್ಬಿಟ್ಟು ಒಳಗೆ ಹೋಗ್ಬಿಟ್ಟು ನಾನೇ ನಿಮಗೆ ಬೇಕ್ರಿ ಟೂರ್ ಕೊಡ್ತೀನಿ, ಬನ್ನಿ. ಸೊ ಇವಾಗ ಬೇಕ್ರಿ ಟೂರಲ್ಲಿ ನಮಗೆ ಫಸ್ಟ್ ಇರೋದು ಇಲ್ಲಿ ಚಕ್ಲಿ ಎಲ್ಲ ಕೊಟ್ಟಿದ್ದಾರೆ ನೋಡಿ, ಹೋದರೆ ನಿಮಗೆ ಜಾಸ್ತಿ ಥರ ವೆರೈಟೀಸ್ ಆಫ್ ಚಕ್ಲಿ ಇದೆ. ಸೊ ಚಕ್ಲಿ ಮತ್ತು ಬನ್ನು ಮತ್ತು ಖಾರ ಬನ್ನು, ಯೂಶ್ವಲ್ ಬನ್ನು, ಬ್ರೆಡ್ಸು ಮತ್ತು ಈ ಥರ ಬಿಸ್ಕೆಟ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಆ್ಯಂಡ್ ಕ್ರೀಮ್ ಬನ್ ಎಲ್ಲ ಯೂಶ್ವಲಿ ಸಗದಾಗಿರುತ್ತೆ. ಕ್ರಿಸ್ಮಸ್ಗೆ ಇದೆಲ್ಲ ಇಟ್ಟಿದ್ದಾರೆ ಅನ್ಸುತ್ತೆ, ಪ್ಲಮ್ ಕೇಕು ಎಲ್ಲ ಎವ್ರಿ ಟೈಮ್ ಸಿಗುತ್ತೆ. ಆ್ಯಂಡ್ ಕೆಳಗೆ ನೋಡೋಕೋದ್ರೆ ನಿಮ್ಗೆ ಜಾಸ್ತಿ ಕೇಕ್ಸ್ ಎಲ್ಲ ಇರುತ್ತೆ ನೋಡಿ, ಡಿಸೈನ್ ಕೇಕ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ನೀವು ಆರ್ಡ್ರ್ ಕೊಡ್ಬೋದು, ಬರ್ತಡೇ ಕೇಕ್ಸ್ ಎಲ್ಲ ಅವರು ರೆಡಿಮೇಡಾಗೂ ಮಾಡಿಕೊಡ್ತಾರೆ. ಆ್ಯಂಡ್ ನೀವು ಆರ್ಡ್ರ್ ಕೊಟ್ಟರು ಮಾಡಿಕೊಡ್ತಾರೆ. ಜಾಸ್ತಿ ಸ್ವೀಟ್ಸ್ಗಳು ಇದೆ, ಮೈಸೂರು ಪಾಕು, ಕಾಜು ಕತ್ರಿ, ಆ ಥರ ಜಾಸ್ತಿ ಸ್ವೀಟ್ಸ್ ಇದೆ. ಬಿಸ್ಕೆಟ್ಸಲ್ಲಿ ಸಾಲ್ಟ್ ಆನ್ ಸ್ವೀಟ್ ಬಿಸ್ಕೆಟ್ಸು, ಬಟರ್ ಬಿಸ್ಕೆಟ್ಸು, ಪಫ್ಫು ಎಲ್ಲ ಐಟಮ್ಸು ನೀವು ನೋಡೋಕ್ಕೋದ್ರೆ ಅಲ್ಲಿ ಮೇಲೆ ಒಂದು ಚಿಪ್ಸ್ ವೆರೈಟೀಸಲ್ಲಿ ನೋಡೋಕ್ಕೋದ್ರೆ ಜಾಸ್ತಿ ಅದು ವೀಲ್ ಚಿಪ್ಸು, ರೌಂಡ್ ಚಿಪ್ಸು, ಚಕ್ಲಿ, ನಿಪ್ಪಟ್ಟು, ತುಂಬ ಐಟಮ್ಸ್ ಇಟ್ಟಿದ್ದಾರೆ ಗೈಸ್. ಸಕ್ಕತ್ ಐಟಮ್ಸು ಆ್ಯಂಡ್ ಕ್ರೌಡು ಸಿಕ್ಕಾಪಟ್ಟೆ ಇದೆ ಇಲ್ಲಿ. ಸೊ ಎಸ್, ಸೊ ಆಲ್ಮೋಸ್ಟ್ ಎಲ್ಲ ಮುಗೀತು ಅಂತ ಅನ್ಕೊತೀನಿ. ಆ್ಯಂಡ್ ಮಿಕ್ಸ್ಚರ್ಸು ನಿಮಗಿದೆ, ಮಿಕ್ಸ್ಚರ್ಸ್ ಸೌ ಚೌವು ಮತ್ತು ಖಾರ ಸೇವು ಆ ಥರದ್ದೆಲ್ಲ ಇಟ್ಟಿದ್ದಾರೆ. ಬಟರ್ ಬಿಸ್ಕೆಟ್ಸು, ಬೆಣ್ಣೆ ಬಿಸ್ಕೆಟ್ಸು ಅವೆಲ್ಲ ಜಾಸ್ತಿ ಸಿಗ್ತಾ ಇದೆ. ಸೊ ಬಂದರೆ ಖಂಡಿತ ಒಂದ್ಸಲಿ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಒನ್ ಆಫ್ ದಿ ಲೈಕ್ ಫಾಸ್ಟ್ ಮೂವಿಂಗ್ ಆ್ಯಂಡ್ ಫೇಮಸ್ ಡಿಶಸ್ ಇಲ್ಲೆಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಆ್ಯಂಡ್ ಕ್ರೌಡು ನೋಡೋಕ್ಕೋದ್ರೆ ನಿಮಗೆ ಜಾಸ್ತಿ ಜನ ಇದ್ದಾರೆ. ಸೊ ಈ ವಿಡಿಯೋ ಅಷ್ಟೇ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮೇನ್ಲಿ ಈ ಥರ ಲೈಕ್ ಬೇಕರಿ ಲವರ್ಸ್ ಇರ್ತಾರಲ್ಲ ಅವ್ರ ಹತ್ರ ಎಲ್ಲ ಈ ವಿಡಿಯೋ ಶೇರ್ ಮಾಡಿ. ಇದಕ್ಕೆ ಮುಂಚೆ ನಾವು ಯಾವುದೂ ಈ ಥರ ಬೇಕರಿ ವಿಡಿಯೋ ಕವರ್ ಮಾಡಿರಲಿಲ್ಲ. ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿದ್ರೆ ಎಲ್ಲರ ಹತ್ರನೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕಾನ್ ಚಾಟ್ ಮಾಡಿ, ಅವಾಗೇ ನಾನು ಕೆಲವು ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ದೆನ್ ಇಸ್ ಫ್ರಮ್ ಮೀ ದಿನೇಶ್, ಡೂ ವಾಟ್ ಯು ಲವ್. ಬೈ ಬೈ.